ವೀಕ್ಷಕರೇ, ಮಿರಾಕಲ್ ಮದ್ದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ನೇಹ ಸಾವಂತ್. ವೀಕ್ಷಕರೇ, ಇತ್ತೀಚಿನ ಜೀವನ ಶೈಲಿಯಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು, ಕಾಯಿಲೆಗಳು ಶುರುವಾಗ್ತಾ ಇದೆ. ಅದೆಷ್ಟೇ ಸಿವಿಯರ್ ಪ್ರಾಬ್ಲಮ್ ಇದ್ರೂ ಕೂಡ, ಯಾವುದೇ ಚಿಕಿತ್ಸೆ ತಗೊಂಡ್ರೂ ಕೂಡ, ಎಷ್ಟೇ ಹಣವನ್ನ ಖರ್ಚು ಮಾಡಿದ್ರೂ ಕೂಡ, ಯಾವುದೇ ರೀತಿಯಾದಂತಹ ಶಾಶ್ವತವಾದ ಪರಿಹಾರ ಯಾರಿಗೂ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದೆಲ್ಲ ಸಮಸ್ಯೆಗಳಿಗೂ ಒಂದೇ ಮದ್ದು ಅಂತ ಹೇಳಿದ್ರೆ ಮಿರಾಕಲ್ ಡ್ರಿಂಕ್ಸ್. ಈ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಪ್ರೊವೈಡ್ ಮಾಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಮಿರಾಕಲ್ ಡ್ರಿಂಕ್ಸ್ನ ಸಂಸ್ಥಾಪಕರು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಎಸ್ ಎಂ ರಾಜು ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ಓಕೆ, ನಾನು ಹೇಳ್ತಾ ಇದ್ದೆ, ಸಾಕಷ್ಟು ಜನರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕಾಡುತ್ತೆ ಸರ್, ಆದ್ರೆ ಶಾಶ್ವತವಾದಂತಹ ಒಂದು ಪರಿಹಾರ ಅಂತ ಸಿಗೋದಿಲ್ಲ. ತಾವು ಹೇಳ್ತಾ ಇದ್ದೀರಾ ಮಿರಾಕಲ್ ಡ್ರಿಂಕ್ಸ್ನ ಉಪಯೋಗಿಸಿದ್ರೆ ಸಾಕಷ್ಟು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ. ಫಸ್ಟ್ ಆಫ್ ಆಲ್, ಮಿರಾಕಲ್ ಡ್ರಿಂಕ್ಸ್ನ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಸೊ ಆಕ್ಚುಲಿ ಅದು ಬ್ರ್ಯಾಂಡ್ ನೇಮ್. ಓಕೆ. ಸೊ ಅದು ಔಷಧಿ ಹೆಸರಲ್ಲ. ಸೊ ಔಷಧಿ ಡಿಫ್ರೆಂಟ್ ಡಿಫ್ರೆಂಟ್ ಹರ್ಬಲ್ ಕಾಂಪೌಂಡ್ಸ್ನ ಡೆವಲಪ್ ಮಾಡಿದ್ದೀನಿ. 8 ಹರ್ಬಲ್ ಕಾಂಪೌಂಡ್ಸ್ ಇದೆ. ಅದು ಡಿಕಾಕ್ಷನ್ ಅಂತ ಹೇಳ್ಬೋದು, ನೀರಿನ ವಾಟರ್ ಬೇಸ್ಡ್ ಅದು. ಸೊ ಅದನ್ನು ಕಂಬೈಂಡ್ ಆಗಿ ಬೇರೆ ಬೇರೆ ಡಿಸೀಸಸ್ಗೆ ಬೇರೆ ಬೇರೆ ರೀತಿ ಇದಾಯಿತು ಅಂತಂದರೆ ಅವ್ರಿಗೆ ಎಕ್ಸ್ಟ್ರಾಡಿನರಿ ರಿಲೀಫ್ ಸಿಗುತ್ತೆ. ಸೊ ಇದು ಒಂದೇ ಮದ್ದಲ್ಲ, ಕೆಲವೊಂದಿರುತ್ತಲ್ಲ ಒಂದು ಮದ್ದು ಬಂತು ಅದು ತೊಗೊಂಡ್ರೆ ಎಲ್ಲನೂ ಉಸಿರಿ ಹೋಗುತ್ತೆ ಅಂತ ಅದದಲ್ಲ. ಅದು ಇಟ್ಸ್ ಅ ಟೋಟಲಿ ಸೈಂಟಿಫಿಕಲಿ ನಾನು ಸುಮಾರು 1981 ನನ್ನ ಮೇಲೆ ಪ್ರಯೋಗ ಮಾಡೋದಕ್ಕೆ, ಆಮೇಲೆ ನಮ್ಮ ಅಪ್ಪನ ಮೇಲೆ, ಮಗನ ಮೇಲೆ ಈ ರೀತಿ ಡೇ ಬೇರೆ ಬೇರೆ ಡಿಸೀಸಸ್ಗೆ ಇದು ಮಾಡೋಕ್ಕೋಸ್ಕರ ಮಾಡಿ ಕೊನೆಯಲ್ಲಿ ಇದನ್ನು ಸುಮಾರು ಹಾನರಬಲ್ ಯೂನಿಯನ್ ಮಿನಿಸ್ಟರ್ಸು, ಜಡ್ಜಸ್, ಹಾನರಬಲ್ ಜಡ್ಜಸ್ ಇವರೆಲ್ಲ ಅದನ್ನು ಪಬ್ಲಿಕ್ ಯಾಕೆ ಬರಬಾರ್ದು ಅಂತಂದಾಗ ಇದು ಪಬ್ಲಿಕ್ ಬಂದಿರುತ್ತಿತ್ತು. ಅಂದ್ರೆ ತಾವು ಎವ್ರಿ ಸಂಚಿಕೆಯಲ್ಲಿ ಕೂಡ ತಾವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀರಾ, ಮಿರಾಕಲ್ ಡ್ರಿಂಕ್ಸ್ ಒಂದು ಯಾವ ರೀತಿಯಾಗಿ ಇನ್ವೆಂಟ್ ಮಾಡಿದ್ರಿ ಅಂತ ಹೇಳಿ. ಇವತ್ತಿನ ಸಂಚಿಕೆ ನೋಡುವಂತಹ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ತಮ್ಮ ಜರ್ನಿ ಯಾವ ರೀತಿ ಇತ್ತು ಸರ್? ಸೊ ಇದು ಮೋರ್ ದನ್ 35 ಜರ್ನಿ ಇದು. ಸೊ ಇದು ಯಾರಿಗೆ ನನ್ನ ಲೈಫ್ ಹೋಯ್ತಲ್ಲಪ್ಪ ಅಂತಾರಲ್ಲ, ಅವರು ಆ ಒಂದು ನನ್ನ ಲೈಫ್ ಹೋಯ್ತು ಅಂತಾರಲ್ಲ ಅವ್ರ ತಲೆನಲ್ಲಿ ಆ ನೆಗೆಟಿವಿಟಿ ಅನ್ನೋದು ತೆಗೆದಾಕಬೇಕು. ಸೊ ಹಾಗೇನೂ ಇಲ್ಲ. ಸೊ 100% ನಾನು ಆರೋಗ್ಯವಾಗಿ ಬೇರೆಯವರಿಗೆ ನಾನು ಆಗ್ತೀನಿ ಅಂತನ್ನೋ ಒಂದು ಭಾವನೆ ಅವ್ರ ಬರಬೇಕು. ಆ ರೀತಿ ನಾನು ಇದನ್ನು ಡೆವಲಪ್ ಮಾಡಿದ್ದೀನಿ. ಮುಖ್ಯವಾಗಿ ಯಾವೆಲ್ಲ ಸಮಸ್ಯೆಗಳಿಗೆ ಮಿರಾಕಲ್ ಡ್ರಿಂಕ್ಸ್ನಲ್ಲಿ ಔಷಧಿಗಳಿದೆ? ಸಿ, ಹೇಳಬೇಕು ಅಂತಂದರೆ ಎಲ್ಲ ಸಮಸ್ಯೆಗಳಿಗೂ ಮೋರ್ ದ್ಯಾನ್ 170 ಡಿಸೀಸಸ್ ನಾನು ಇದು ಮಾಡಿದ್ದೀನಿ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಎಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಅವರಿಗೆ ಒಂದು ಉತ್ತರ, ಅದು ಉತ್ತರ ನಾನು ಮಾಡೋ ಇದರಲ್ಲಿ ಸಿಗ್ತೈತೆ. ಓಕೆ. ಸೊ ಅದರಲ್ಲಿ ನಾನು 3 ಕ್ಲಾಸಿಫಿಕೇಶನ್ ಮಾಡಿದ್ದೀನಿ. ಒಂದು ಆಟೋ ಇಮ್ಯೂನ್ ಡಿಸೀಸಸ್ಗೆ, ಇನ್ನೊಂದು ಕ್ಯಾನ್ಸರು, ಮತ್ತು ಇದಲ್ಲದೆ ಬೇರೆ ಡಿಸೀಸಸ್ಸು. ಸೊ ಆಟೋ ಇಮ್ಯೂನ್ ಡಿಸೀಸಸ್ ಮತ್ತು ಕ್ಯಾನ್ಸರಲ್ಲಿ 10 ಕೇಸಸ್ಸಲ್ಲಿ ಕರೆಕ್ಟಾಗಿ ಮೆಡಿಟೇಷನ್ನು, ಪ್ರಾಣಾಯಾಮ ಮತ್ತು ಡಯಟ್ ಇವೆಲ್ಲ ಮಾಡ್ತಂದರೆ 10-5-6 ಜನಕ್ಕೆ ಒಳ್ಳೆ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರುತ್ತೆ. ಅದರದೇ ಅಂದಟ್ ಬೇರೆ ಯಾವುದೇ ಹಾರ್ಟ್ ಇರಲಿ, ಕಿಡ್ನಿ ಆಗಲಿ, ಸ್ಟ್ರೋಕ್ ಇರಲಿ, 10-9 ಅಂದ ಜನಕ್ಕೆ ಸಿಗುತ್ತೆ. ಅಂದರೆ ಮೋರ್ ದ್ಯಾನ್ ಆಲ್ಮೋಸ್ಟ್ 80-90% ಅವ್ರಿಗೆ ಇದಾಗುತ್ತೆ. ಅದು ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ರಿಸಲ್ಟ್ಸ್ ಬರುತ್ತೆ. ಇವತ್ತು ನಿನ್ನೆ ಒಂದು ಟೆಸ್ಟಿಮೋನಿಯಲ್ ತೊಗೊಂಡೆ ಬ್ರೈನ್ ಸ್ಟ್ರೋಕ್ದು, ಯಾವ ರೀತಿ ಅವ್ರಿಗೆ ವರ್ಟಿಗೋ ಇತ್ತು, ವರ್ಟಿಗೋಯಿಂದ ಯಾವ ರೀತಿ ಬ್ರೈನ್ ಸ್ಟ್ರೋಕ್ ಆಗಿ ಅವ್ರಿಗೆ ಯಾವ ರೀತಿ ಇದೆ. ಸೊ ಅದನ್ನು ಈಗ ನೆಕ್ಸ್ಟ್ ನೋಡ್ತಂದರೆ ಅವ್ರಿಗೆ ಜನಕ್ಕೆ ಗೊತ್ತಾಗುತ್ತೆ ಎಷ್ಟು ರೀತಿ ಏನಂದರೆ. ನನ್ನ ಉದ್ದೇಶ ಇದೇನೆ, ಸೈನ್ಸ್ ಇದೆ, ಡೆವಲಪ್ ಮಾಡಿದ್ದೀನಿ. ಸೊ ಯಾರಿಗೆ ಅದು ಪ್ರಾಬ್ಲಮ್ ಇದೆ ಅದು ಉಪಯೋಗಿಸ್ಕೊಳ್ಬೇಕು, ಬಟ್ ಹಾನೆಸ್ಟ್ ಆಗಿ ಡಯಟ್ ಮಾಡಬೇಕು. ಪಥ್ಯ ಆನೆಸ್ಟ್ ಆಗಿ ಮಾಡಬೇಕು. ಕೆಲವರು ಪಥ್ಯ ಮಾಡೋದಿಲ್ಲ, ಇನ್ನು ಕೆಲವರು ಏನೋ ಪ್ರಾಬ್ಲಮ್ ಆಗಿರ್ತದೆ ಸಡನ್ ಆಗಿ. ಇವತ್ತು ಒಬ್ಬರು ಮೆಸೇಜ್ ಮಾಡಿದರು, ಸರ್ ನನಗೇನೂ ಆಗಿಲ್ವಲ್ಲ ಅಂತ. ಸೊ ಅವ್ರಿಗೇನು ಇನ್ಸ್ಟೆಂಟಾಗಿ ಬೇಕು, ಇನ್ಸ್ಟೆಂಟಲ್ಲಿ ಆಗಲ್ಲ ಅದು. ಅಗೇನು ಒಂದು ಬಾಡಿಗೂ ಇನ್ನೊಂದು ಬಾಡಿಗೂ ಇದಿರುತ್ತೆ. ಸೊ ಇವತ್ತು ನೋಡಿ, ಇನ್ನೊಬ್ಬರು ಬಂದಿದ್ದರು, ನನಗೆ ಭಾರಿ ಖುಷಿಯಾಯಿತು. ಬೆಳಿಗ್ಗೆ ವೆಂಕಟರೆಡ್ಡಿ ಅಂತ ಅವರ ತಂದೆ, ಲಾಸ್ಟ್ ಟೈಮ್ ಇದು ಮಾಡಿದ್ದೆ, ಅವರ ಸನ್ ಬಂದಿದ್ದರು. ಸೊ ಫಸ್ಟು ನಮ್ಮ ಔಷಧಿ ತೊಗೊಂಡಾಗ 8.5 ಕ್ರಿಯೇಟಿನ್ ಆಯಿತು, ಅದಾದ ನಂತರ ಅದು 9.5 ಆಯಿತು. ಮತ್ತೆ ಬಂದರೆ ಏನು ಸರ್ ರೈಸ್ ಆಗೋಯ್ತಲ್ಲ ಅಂತ.
ಮತ್ತು ನಾನು ಅವ್ರದ್ದು ಫುಡ್ದೆಲ್ಲ ಕೇಳಿದಾಗ ಅವ್ರದೆಲ್ಲ ಇದು ಮಾಡಿದರು. ಸೊ ಆ ರೀತಿ ಮಾಡಿದರು. ಮತ್ತು ನನಗೆ ರಿಂಗ್ ಮಾಡಿ 8:30 ಅಂದರು, ಇವತ್ತು ಬಂದು 5:30 ಆಗಿದೆ ಅಂತಂದರು, 5.5. ಸೊ ಅವರಿಗೆ ಆಲ್ಮೋಸ್ಟ್ ಡಾಕ್ಟ್ರ್ ಹೇಳಿದರು ಒಂದು ವೆರಿ ಇಂಪಾರ್ಟೆಂಟ್ ಹಾಸ್ಪಿಟ್ಲಲ್ಲಿ ಪಿಸ್ತೂಲ್ ಹಾಕ್ಸ್ಕೊಳ್ರಿ ಆ್ಯಂಡ್ ಇಮಿಡಿಯೇಟ್ಲಿ ಡಯಾಲಿಸಿಸ್ ಮಾಡಿಸೋಣ ಅಂತ ಅಂತ. ಸೊ ಅಂಥ ಕೇಸಸ್ ಏನಂದರೆ ಕರೆಕ್ಟಾಗಿ ಡಯಟ್ ಮಾಡಬೇಕು ಮೈಂಡಲ್ಲಿ. ಈಗ ಇನ್ನೊಂದು ಲೇಡಿ ಬಂದಿದ್ದರು, ಸೊ ಭಾರಿ ಆರ್ಡಿನರಿ ಫ್ಯಾಮಿಲಿಯವರು ಪಾಪ ಅವರು. ಸೊ ಅವರು 200 ಏನು ಇದು ಫಾಸ್ಟಿಂಗಲ್ಲಿ ಶುಗರು ಓಕೆ ಆ್ಯಂಡ್ ಕೊಲೆಸ್ಟ್ರಾಲು ಜಾಸ್ತಿ ಇತ್ತು. ಸೊ ಇವತ್ತು ಬಂದು ನನಗೆ ಹೇಳಿದರು 2 months ಆಗಿತ್ತು, ಬೇರೆ ಯಾವ ಮೆಡಿಸನ್ ತೊಗೊಂಡಿಲ್ಲ, 152 ಬಂದಿದ್ದೆ. ಸೊ ಮತ್ತೆ ಹೇಳಿದರು ಸರ್ ಮತ್ತೆ ನಾನು ಇನ್ನೇ ಎಷ್ಟು ದಿನ ಕಂಟಿನ್ಯೂ ಮಾಡಬೇಕು ಏನು ಅಂತ. ಯಾಕೆಂದರೆ ಹೇಳಿದ ಮಾತು ಕರೆಕ್ಟಾಗಿ ಕೇಳ್ತು ಅಂದರೆ ಬಾಡಿ ಆಟೋಮೆಟಿಕ್ಲಿ ಇದು ಮಾಡಿ ಮೈಂಡಲ್ಲಿ ತೆಗೆದಿಬೇಕು, ಅಯ್ಯೋ ಶುಗರ್ ಬಂತಲ್ಲಪ್ಪ ನಾನು ಲೈಫ್ ಟೈಮ್ ಇರಬೇಕು ಅಂತ ಅನ್ನೋದು ಇರಬಾರ್ದು ಅಷ್ಟೆ. ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು ಅಂತ. ಓಕೆ, ಈಗ ಸರ್ ಡಯಾಬಿಟೀಸ್ ಅವರಿಗೆ ಮಿರಾಕಲ್ ಡ್ರಿಂಕ್ಸ್ನ ಯಾವ ಥರ ಔಷಧಿ ವರ್ಕೌಟ್ ಆಗುತ್ತೆ ಅಂತೀರಾ? ಸಿ 100, 110 ಇನ್ಸುಲಿನ್ ತೊಗೊಳ್ಳೋರೆಲ್ಲನ ಇವತ್ತು 20 ಇನ್ಸುಲಿನ್ಗೆ ಇಳಿಸಿದ್ದಾರೆ ಅಂದರೆ ತಗೊಳ್ಳಿ, ಬೆಳಗ್ಗೆ 40 ಈವ್ನಿಂಗ್ 40, 40 ಬೆಳಗ್ಗೆ 40 ಸಂಜೆ ಮತ್ತು ಮಧ್ಯಾಹ್ನ 20 ತೊಗೊಳ್ಳೋ ಅಂಥವ್ರನ್ನ ಲಾಸ್ಟ್ ಟೈಮ್ ಅವ್ರದ್ದು ನಾನು ಇದು ಟೆಸ್ಟಿಮೋನಿಯಲ್ ತೋರಿಸ್ದೆ, ಅಷ್ಟೇ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರ್ತೈತೆ. ಏನಂದರೆ ಅದರಲ್ಲಿ ನಾನು ಇದು ಹೇಳ್ತೀನಿ, ಯಾವುದು ಬೇವು ಮತ್ತು ಅರಳಿ ಎಲೆದು ಎಕ್ಸ್ಟ್ರಾಕ್ಟ್ ಕುಡಿಯೋದಕ್ಕೆ ಸಾಧ್ಯವಾದರೆ, ಬಾಳೆದಿನ ರಸನ ಕೇಳ್ತೀನಿ ಸಾಧ್ಯವಾದರೆ ಕುಡಿಯೋದಕ್ಕೆ, ಅವೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ಹೆಚ್ಚಿನ ಅಂಶ ತರಕಾರಿ ತೊಗೊಂಡು ಕಡಿಮೆ ಅಂಶ ಅನ್ನ ಮತ್ತು ರೊಟ್ಟಿ ಅಥವಾ ಇದು ಮುದ್ದೆ ಕಡಿಮೆ ತೊಗೊಂಡು ಅಂತಂದರೆ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಕಡಿಮೆ ಆಗುತ್ತೆ. ಸೊ ರಿಸಲ್ಟ್ಸ್ ತುಂಬ ರಿಸಲ್ಟೆಂಟ್ ಎಫೆಕ್ಟ್ ತುಂಬ ಇಮಿಡಿಯೇಟ್ಲಿ ಬರುತ್ತೆ. ಓಕೆ ಸರ್, ವಿಚಾರವಾಗಿ ಇನ್ನಷ್ಟು ಮಾತನಾಡೋಣ. ಇದೀಗ ಬೆಂಗಳೂರಿನಿಂದ ನಾಗರಾಜ್ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಸರ್. ಹಲೋ. ನಮಸ್ತೆ. ನಮಸ್ಕಾರ. ರಾಜು ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಳಿ. ಸರ್, ನನಗೆ ಕಿಡ್ನಿ ಫೇಲ್ಯೂರ್ ಆಗಿ 3 years ಆಗಿದೆ. ಸರಿ. ಇವಾಗ್ಲೂ ಡಯಾಲಿಸಿಸ್ ಮಾಡಿಸ್ತಾನೆ ಇದ್ದೀನಿ. ಸರಿ. ಅದಕ್ಕೆ ಕೇಳಕ್ಕೆ ಸರ್, ಇದು ಯೂರಿನ್ ಏನಾದರೂ ಬರ್ತಾ ಇದೆಯಾ? ಯೂರಿನ್ ಬರುತ್ತೆ ಸರ್. ಸೊ ಯೂರಿನ್ ಬರ್ತಾ ಇತ್ತು ಅಂತಂದರೆ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರ್ತದೆ. ನಾನಂತೂ 4-5 ವರ್ಷದವರು ಸುಮಾರು ಜನ ನೋಡಿದ್ದೀನಿ ಡಯಾಲಿಸಿಸಿಂದ ಹೊರಬಂದಿರೋದು. ಸೊ ನೀವು ಬೆಂಗಳೂರಿನಲ್ಲೇ ಇತ್ತು ಅಂತಂದರೆ ಇಲ್ಲಿ ಬಂದು ಕನ್ಸಲ್ಟೆಂಟನ್ನು ಭೇಟಿ ಮಾಡ್ಬೋದು ಅಥವಾ ನನ್ನನ್ನೇ ನೋಡ್ಬೋದು. ಸೊ ಕರೆಕ್ಟಾಗಿ ಪತ್ತೆ ಆಯಿತು ಅಂದರೆ ವರ್ಕ್ ಆಗುತ್ತೆ. ಎಣ್ಣೆ ಬೆಣ್ಣೆ ತುಪ್ಪ ಅವೆಲ್ಲ ತಿನ್ನಬಾರ್ದು. ಇದು ಏನು ಟ್ರೀಟ್ಮೆಂಟ್ ತೊಗೊಳ್ಳೋ ಹೊತ್ತಿನಲ್ಲಿ ಆಮೇಲೆ ಹೆಚ್ಚಾಗಿ ಬೇಳೆಗಳು ತಿನ್ನಬಾರ್ದು, ಪ್ರೋಟೀನ್ ಅಂಶ. ಸೊ ಅದೆಲ್ಲ ಗೈಡ್ ಮಾಡ್ತಾರೆ. ಸೊ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಒಂದು ಡಯಾಲಿಸಿಸ್ಗೂ ಇನ್ನೊಂದು ಡಯಾಲಿಸಿಸ್ಗೂ ವೆಯ್ಟ್ ಗೇನ್ ಕಡಿಮೆ ಆಗ್ತೈತೆ, ಸ್ವೆಲ್ಲಿಂಗ್ ಎಲ್ಲ ಹೋಗ್ತೈತೆ, ನಿಮಗೆ ಯೂರಿನ್ ಫ್ಲೋ ಇನ್ನೂ ಇಂಪ್ರೂವ್ ಆಗ್ತದೆ, ಎನರ್ಜಿ ಲೆವೆಲ್ ಇದಾಗುತ್ತೆ, ಕ್ರಿಯಾಟಿನಿನ್ ಸ್ಲೋ ಆಗಿ ಕಡಿಮೆ ಆಗ್ತೈತೆ. ಸೊ ಡೆಫಿನೆಟ್ಲಿ ನೀವು ಒಳ್ಳೆ ಇದು ರಿಲೀಫ್ ನಿಮ್ಗೆ ಸಿಗುತ್ತೆ. ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಸರ್, ಈಗ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಯಾವ ಥರ ಔಷಧಿ ವರ್ಕೌಟ್ ಆಗುತ್ತೆ? ನೋಡಿ, ಮೊನ್ನೆ ಒಬ್ಬರು ನಾನು ಭೇಟಿ ಮಾಡಿದ್ದೆ, 10 years ಇದೆ, ಅನ್ಥಿಂಕಬಲ್ ಇದು ಸರ್ ನನಗೆ ಪ್ರಾಬ್ಲಮ್. ಸೊ ಅದು ಹೋಯಿತು ಅಂತಂದರೆ ಯಾಕೆಂದರೆ ಅದು ಯಾರೋ ಹೇಳಿದ್ರು ಅಂತ ಕಾಣುತ್ತೆ. ಸೊ ಇಮ್ಮಿಡಿಯೇಟಾಗಿ ಅವರು ಬಂದು ಇದು ಇರಲಿಲ್ಲ, ಸಂಡೇ ಆರ್ಟಿಕಲ್ ಬಂದಿತ್ತು, ಆ ಇದರಿಂದ ಸಂಡೇನೂ ಇತ್ತೆ, ಆರ್ಟಿಕಲ್ ನೋಡಿಕೊಂಡು ಬಂದು ಸ್ಪಷ್ಟವಾಗಿ ಹೇಳಿದರು. ಸೊ ನಾನಂದ ಏನೂ ಇಲ್ಲ, ನಿಮಗೇನೆ ಗೊತ್ತಾಗುತ್ತೆ, ಇವತ್ತೊಬ್ಬರು ಬಂದಿದ್ದರು, 20 ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನನಗೆ, ಅದರಿಂದ ತಲೆನೋವು ಇದೆ, ಅನ್ಥಿಂಕಬಲ್ ಪೇಯ್ನ್ ಇದೆ. ಸೊ ಈ ರೀತಿ, ಸೊ ಹಂಗೆ 20-30 ವರ್ಷ ಇದ್ದರೂ ಸಹ ಅವರಿಗೆ ಗೊತ್ತಾಗುತ್ತೆ. ಇದು ಬೇರೆ ರೀತಿಯಲ್ಲ, ಏನೋ ಯಾವಾಗಲೂ ತೊಗೊಳ್ಬೇಕು ಅಂತೇನೂ ಇಲ್ಲ, ಸಿಸ್ಟಮ್ಯಾಟಿಕಲಿ ಅದನ್ನು ಫಾಲೋ ಮಾಡ್ತು ಅಂತಂದರೆ 30 ml ಅಥವಾ 60 ml ಅದನ್ನು ತೊಗೊಂಡು ವಿತೌಟ್ ವಾಟರ್ ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆ ಆಗಲಿ ಆಮೇಲೆ ಊಟದಾದಮೇಲೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಹಾಗೇನೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಅಮೆಝಾನಲ್ಲಿ ಹೋಗಿ ಪರ್ಚೇಸ್ ಮಾಡಿಕೊಂಡು ಅವ್ರಿಗೆ ಒಳ್ಳೆಯದ ಅದು ಟೆಸ್ಟ್ ಮಾಡಿದರು. ಒಬ್ರು ಹೇಳಿದರು, ಸರ್ ನಾನು ಆಮೇಲೆ ಪಕೋಡ ತಿಂದೆ, ನಾನು ಹೆಂಗೆ ರಿಯಾಕ್ಟ್ ಆಗ್ತಂತೆ ಏನೂ ಆಗಲಿಲ್ಲ, ಆಮೇಲೆ ಫಿಶ್ ತಿಂದೆ ಮತ್ತೇನಾದರೂ ರಿಯಾಕ್ಷನ್ ಆಗ್ತಾ ಅಂತ ಏನೂ ಆಗಲಿಲ್ಲ. ಸೊ ಅದಕ್ಕೆ ಈಗ ಮಗನಿಗೆ ಏನೋ ಪ್ರಾಬ್ಲಮ್ ಇತ್ತು ಕರ್ಕೊಂಡು ಹೋಗಿದ್ರು. ಸೊ ಇದು ವರ್ಕ್ ಆಗ್ತದೆ ಅಂತ. ಅಂದರೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಡೋಸ್ ಇರತ್ತಾ, ಇಷ್ಟು ದಿನ ತಗೋಬೇಕು ಅಂತ ಏನಾದರೂ? ಸಿ ಜನರಲಿ ನಾನು ಹೇಳೋದು ಏನಂದರೆ ಒಂದು 1 ತಿಂಗಳಿಂದ 3 ತಿಂಗಳು ತಗೊಳ್ಳಿ ಅಂತ. ಓಕೆ. ಸೊ ಗ್ಯಾಸ್ಟ್ರಿಕ್ಗಂತೂ ನಾವು 1 ತಿಂಗಳಿಂದಲೇ
ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬಂದ್ಬಿಡ್ತೈತೆ. ಸೊ ಅದಾದ್ಮೇಲೆ ಅದು ಬಿಡ್ಬೋದು, ಅಥವಾ 3 ತಿಂಗಳು ತೊಗೊಂಡ್ರೆ ಇನ್ನೂ ಇದಾಗ್ತದೆ. ಕೆಲವರು ಅಂತಾರೆ ಇಲ್ಲ ನಾವು ಬಿಡೋದಕ್ಕೆ ಇಚ್ಛೆ ಇಲ್ಲ, ನಾವು ತಗೊಳ್ತೀವಿ ಏನು ಸೈಡ್ ಎಫೆಕ್ಟ್ ಏನಿಲ್ವಲ್ಲ ಅಂತ. ಯಾಕೆಂದ್ರೆ ಇದರಲ್ಲಿ ಕೆಲವರು ಹೇಳ್ತಾರಲ್ಲ ಜನರಲಿ ಆಯುರ್ವೇದದಲ್ಲಿ ಪ್ಯೂರಿಫೈಡ್ ಮೆಟಲ್ಸ್ ಎಲ್ಲ ಹಾಕಿರ್ತಾರೆ, 3 ತಿಂಗಳು ಜಾಸ್ತಿ ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ನಿಮ್ಮದು ತೊಗೊಳ್ಬೋದಾ ಇಲ್ಲ ಅಂತ. ನಮ್ದು ಹೇಳ್ತೇನೆ 100% ಇದರಲ್ಲಿ ಯಾವುದು ಕೆಮಿಕಲ್ಸ್ನೇ ಇಲ್ಲ. ಆ್ಯಂಡ್ ಮೋರ್ ಓವರ್ ಇದನ್ನು ಈವನ್ ಭಾರತ ಸರ್ಕಾರ FSSI 3 ಇದಾಗಿ ಅಲ್ಲಿ ಸಪ್ಲಿಮೆಂಟನ್ನು ಇದು ಮಾಡಿದ್ದಾರೆ. ಸೊ ಆದ್ದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ, ರಿಸಲ್ಟ್ ಅವರಿಗೆ ಗೊತ್ತಾಗುತ್ತೆ ಹಿಂಗೆ ಅಂತ. ಓಕೆ ಸರ್, ಈಗ ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕೆಲವಷ್ಟು ಜನ ಸರ್ಜರಿ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಅಂತಹ ಸಮಸ್ಯೆಗಳಿಗೂ ಕೂಡ ರಾಮಬಾಣ ಇದೆಯಾ? ಸಿ, 20 mm ಕಿಡ್ನಿ ಸ್ಟೋನ್ ಇದ್ದವ್ರದ್ದು ಹೊರಟೋಗಿದೆ. ಆಮೇಲೆ ಕಿಡ್ನಿ ಸ್ಟೋನ್ ಇದ್ದರೆ ಕೆಲವ್ರದ್ದು ಲೇಬರ್ ಪೇನ್ ಟೈಪ್ ಯಾವಾಗಲೂ ಪೇನ್ ಇರ್ತದೆ. ಸೊ ಎಂಥ ಸೈಜ್ ಇರಲಿ 2 ದಿನದಲ್ಲೇ ಅವ್ರಿಗೆ ಪೇನ್ ಹೊರಟೋಗುತ್ತೆ. ಆಮೇಲೆ ಅವರಿಗೆ ನಾನು ಇದುವರೆಗೂ ನೋಡ್ರಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ಕಂಪ್ಲೀಟಾಗಿ ವೈಪೌಟ್ ಆಗ್ತೈತೆ. ನಾನು ಯಾಕೆಂದರೆ ಕ್ಯೂರ್ ಅನ್ನೋ ಶಬ್ದ ಯೂಸ್ ಮಾಡಬಾರ್ದು, ಬಟ್ ಆದರೆ ಆಯುರ್ವೇದದಲ್ಲಿ ಅಂಥ ಪವರ್ ಇದೆ. ಸೊ ಸಿಸ್ಟಮಿಕಲಿ ಅದು ಆ ಕಿಡ್ನಿ ಸ್ಟೋನ್ ಈಚೆ ಬರ್ತದೆ, ಮತ್ತು ರೀಅಕರೆನ್ಸ್ ಆಗಲ್ಲ. ಆದರೆ ಆಪರೇಷನ್ ಮಾಡ್ತಂದರೆ ಮತ್ತೆ ಮತ್ತೆ ಆಗ್ತೈತೆ. ಆಮೇಲೆ ಅಗೇನ್ ಕ್ರಿಯೇಟಿನೇನ್ ಜಾಸ್ತಿ ಆಗುತ್ತೆ, ಕೆಲವೊಂದು ವೇಳೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸು ಆಗುತ್ತೆ, ಈ ರೀತಿಯೆಲ್ಲ ಆಗ್ತೈತೆ. ಸೊ ಇದು ಇದ್ರದ್ದು ಒಂದು ಸ್ಟೋರಿ ಹೇಳ್ತೀನಿ. ಒಬ್ಬರು ಡಾಕ್ಯುಮೆಂಟೇಷನ್ ಇದು ಮಾಡ್ತಾಯಿದ್ರು, ಅದರಲ್ಲಿ ಅವರು ಕೆಲವು ಫಿಲಮ್ಸ್ ಎಲ್ಲ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದಾರೆ. ಸೊ ಅವರು ಸರ್ ಅಂದರು ಸರ್ ನನಗೆ ಕಿಡ್ನಿ ಸ್ಟೋನ್ ಆಗಿದೆ, ಒಂದು ಕಡೆ ನಾನು ಇದು ಮಾಡಿಸಿ ಆಪರೇಷನ್ ಮಾಡಿ ತೆಗೆಸಿದ್ದೀನಿ, ಇನ್ನೊಂದು ಕಡೆ ಬೈಕ್ ನಾನು ಎರಡನ್ನೂ ಮಾಡಿಸ್ಲಿಲ್ಲ. ಐ ಥಿಂಕ್ 11 mm ಏನೋ ಅಂತಿತ್ತು ಅಂತ ಕಾಣುತ್ತೆ. ಇಟ್ ವಾಸ್ ಹ್ಯಾಪನ್ ಇನ್ 2014. ಸೊ ನನಗೇನಾದ್ರೂ ಇದೆ ನಿಮ್ಮ ಹತ್ರ ಅಂತ. ನಾನು ಅಂದಾಜಲ್ಲಿ ಕಿಡ್ನಿ ಸ್ಟೋನ್ ಅಂದರೆ ಕಿಡ್ನಿಗೆ ಕಿಡ್ನಿ ಇದು ಮಾಡಿದ್ದೀನಿ ಅಂದರೆ ಕಿಡ್ನಿ ಫೇಲ್ಯೂರ್ಗೆ, ಅದಕ್ಕೆ ರಿಲೇಟೆಡ್ ಲಿವರು, ಒಂದು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಏಜಿಂಗ್ ಅಂತ 3 ಕೊಟ್ಟೆ. ಸೊ ಅವರು 15 ದಿನ 20 ದಿನ ಇನ್ನೊಂದು ಯಾವುದೋ ಶೂಟಿಂಗ್ ಇತ್ತು ನನ್ನದು ಇದ್ರದ್ದು. ಸೊ ನನಗೆ ಬಂದಾಗ ಅಂದರು ಸರ್ ನಾನು ರಿಪೋರ್ಟ್ ತೊಗೊಂಬಂದಿದ್ದೀನಿ. ನನಗೆ ಆಶ್ಚರ್ಯ ಏನು ಅಂತ ನೋಡ್ತಂದರೆ ಕಿಡ್ನಿ ಸ್ಟೋನ್ ಇಲ್ಲ ಅಂತ. ನನಗೆ ಒಂಥರ ಇವರೇನೋ ಸುಳ್ಳೇನು ಹೇಳ್ತಾ ಇದ್ದಾರೆ ನಾವು ಆಸ್ ಅನ್ IAS ಆಫೀಸರ್ ಅಂತ ಏನಾದರೂ ಇನ್ಫ್ಲುಯೆನ್ಸ್ ತೊಗೊಳೋದಕ್ಕಂತ ಅಂತ ನನ್ನ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬಂತು. ಮತ್ತು ನಾನು ಹೇಳಿದೆ ಇನ್ನೊಂದು ಸರಿ ಚೆಕ್ ಮಾಡಿಸ್ತೀನಿ ಇನ್ನೊಂದು ಕಡೆ ನನಗೆ ಗೊತ್ತಿರೋದು ಅಂತ. ಆಮೇಲೆ ಚೆಕ್ ಮಾಡೋದು 0 ಇತ್ತು. ಆಮೇಲೆ ನನಗೆ ಆಶ್ಚರ್ಯ ಏನಂದರೆ ಯಾವ ಮೆಡಿಸಿನ್ ಕೊಟ್ಟಿದ್ದು ನನಗೆ ಗೊತ್ತಿರಲಿಲ್ಲ. ಮತ್ತು ಅದರ ಕ್ಯಾಪ್ನ ಕೇಳಿದೆ, ಕ್ಯಾಪ್ ಮೇಲೆ ನಂಬರ್ ಬರ್ತಿರ್ತೀನಿ ತೊಗೊಂಡು ಬಂದು ಕೊಡಿ ಅಂತ. ಆಮೇಲೆ ನನಗೆ ಖುಷಿಯಾಯಿತು. ಸೊ ಅಂದರೆ 1, 4, 5 ಅಂದರೆ ಆ್ಯಂಟಿ ಏಜಿಂಗು, ಲಿವರ್ ಕೇರು ಮತ್ತು ರೀನಲ್ ಕೇರು, ಬೆಳಗ್ಗೆ ಮತ್ತು ಸಂಜೆ ಇದು ಎಕ್ಸ್ಟ್ರಾಡಿನರಿ, ಇದು ಕಿಡ್ನಿ ಸ್ಟೋನ್ನ ತೆಗೆಯೋದಕ್ಕಾಗುತ್ತೆ ಅಂತ ಆ ಟೈಪ್ ಇದು. ಇದು ವೀಕ್ಷಕರೇ, ವರ್ಟಿಗೋಯಿಂದ ಪ್ಯಾರಾಲಿಸಿಸ್ಗೆ ಒಳಗಾಗಿದ್ದವರು ಮಿರಾಕಲ್ ಡ್ರಿಂಕ್ಸನ್ನು ಉಪಯೋಗಿಸಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ, ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ನೋಡೋಣ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಸರ್. ಏಜ್ ಎಷ್ಟು? ನನಗೆ ಇವಾಗ 45. ಯಾವ ಊರು ನಿಮ್ಮದು? ಬ್ಯಾಂಗ್ಳೂರು ಸರ್. ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿರೋದಲ್ಲ ಇಲ್ಲೇ ನಾನು ಬ್ಯಾಂಗ್ಳೂರು. ಏನೇ ಇವತ್ತು 21st March 2021. ಈಗ ನೀವು ಸ್ಟ್ರೋಕ್ ಬಗ್ಗೆ ತಗೊಂಡಿದ್ರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ ಹೆಂಗಾಯ್ತು ಅಂತ. ಯಾಕಂದ್ರೆ ಎಷ್ಟೋ ಜನ ವರ್ಲ್ಡ್ ವೈಡ್ ಒಂದ್ಸರಿ ಸ್ಟ್ರೋಕ್ ಆಯ್ತು, ನನ್ನ ಲೈಫ್ ಹೋಯ್ತಪ್ಪ ಅಂದ್ರೆ. ಸೊ ನಿಮ್ಗೆ ಹೆಂಗಾಯ್ತು ಏನು ಅಂತ ಸ್ವಲ್ಪ ಹಂಗೇನೆ ಬ್ರೀಫ್ ಹೇಳಿ. ಎಷ್ಟೋ ಜನಕ್ಕೆ ಒಳ್ಳೇದು, ಒಂದು 3 ವರ್ಷ ಹಿಂದೆ ನನಗೆ ಸ್ಟ್ರೋಕ್ ಆಗಿತ್ತು ಸರ್. ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಸ್ಟ್ರೋಕ್ ಆಗಿರೋದೇ ಗೊತ್ತಿರಲಿಲ್ಲ ನನಗೆ. ಹಾಸ್ಪಿಟಲ್ಗೆ ಹೋದಾಗ್ಲೂ ನಾನು ನಾರ್ಮಲ್ ಆಗಿ ನಡ್ಕೊಂಡು ಹೋದೆ, ಬಟ್ ಅವಾಗ ಪ್ರಾಬ್ಲಮ್ ಇತ್ತು, ಲೆಫ್ಟ್ ಎಲ್ಲ ಫುಲ್ ನಮ್ನಸ್ ಬಂದ್ಬಿಡ್ತು. ಈ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂತ ಅಲ್ಲಿ ಹೋದೆ, ಅವ್ರಿಗೆ ಹೇಳಿದೆ, ಬಟ್ ಡಾಕ್ಟರ್ ನೀನು ಏನಿಲ್ಲ ನಾರ್ಮಲ್ ಆಗಿದೆ ಅಂತ ನನ್ನ ಕಳಿಸೇ ಬಿಟ್ರು ಮನೆಗೆ. ತಿರುಗಿ ಮನೆಗೆ ಬಂದೆ, ನನಗೆ ಹೆವಿ ಸ್ವೆಟಿಂಗ್, ಫುಲ್ಲು ಬೆಡ್ಡೆಲ್ಲ ವೆಟ್ಟಾಗೋಯ್ತು ನನಗೆ. ಆಮೇಲೆ ತಿರುಗಿ ಎಮರ್ಜೆನ್ಸಿ ರಶ್ ಮಾಡಿ ಹಾಸ್ಪಿಟಲ್ ಎಂಟ್ರೆನ್ಸ್ ಎಲ್ಲ ಬಿದ್ದೋದೆ ನಾನು, ಫೈಂಟ್ ಆಗ್ಬಿಟ್ಟೆ. ಆಮೇಲೆ ನೋಡು ಸ್ಟ್ರೋಕ್ ಆಗ್ಬಿಟ್ಟಿದೆ. ಬಟ್ ಇಮಿಡಿಯೇಟ್ ಆ TA ಇಂಜೆಕ್ಷನ್ ಏನೋ ಕೊಡ್ತಾರೆ ಸರ್, ಅದು ಕೊಟ್ಟರು ನಾನು. ಬಟ್ ಒಂಥರ ಸ್ಟ್ರೆಂತ್ ಇರಲಿಲ್ಲ ಲೆಫ್ಟ್ಗೆ, ನನಗೆ ಅಷ್ಟು ಸ್ಟ್ರೆಂತ್ ಇರಲಿಲ್ಲ. ಸೊ ಈಕೋಸ್ಪ್ರಿನ್ನು ಆಮೇಲೆ ಇಂಡ್ರಲ್ 40 ಅಂತ ಒಂದು ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಬಟ್ ನನಗೆ ಸರಿ ಅನ್ನಿಸ್ಲಿಲ್ಲ ಸರ್, ಯಾಕಂದರೆ ಯಾವಾಗಲೂ ಸ್ವಲ್ಪ ಪೇಯ್ನು. ಒಂದು 2 ಇಯರ್ಸ್ ಆಗಿಬಿಟ್ಮೇಲೆ ಈ ಲೆಫ್ಟ್ ಲೆಗಲ್ಲಿ ನಮ್ನಸ್ ಬರೋದು ಸ್ಟಾರ್ಟ್ ಆಗೋದು ನನಗೆ. ಸೊ ಅದಕ್ಕೋಸ್ಕರ ಇದು ಸರ್ಚ್ ಮಾಡಿ 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 ದಿಗ್ವಿಜಯ ನ್ಯೂಸಲ್ಲಿ ನಿಮ್ಮದು ಪ್ರೋಗ್ರಾಮ್ ಉಂಟಿದೆ. ಸೊ ಅಲ್ಲಿಂದ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ತಿಂದು ಇಲ್ಲಿ ಬಂದೆ. ಲಾಸ್ಟ್ January 7th ಏನೋ ಬಂದು ಸ್ಟಾರ್ಟ್ ಮಾಡಿದೆ ಸರ್. ಒಂದು 3-4 ದಿವಸ, 4th ಡೇನೋ 5th ಡೇನೋ ಕೆಲಸದಲ್ಲಿ ಇರೋವಾಗಲೇ ಸಡನ್ ಆಗಿ ಏನೋ ಒಂದು ಫೀಲ್ ಆಯಿತು.
ಒಂದು ರಿಲ್ಯಾಕ್ಸ್ ಆಯಿತು. ಲೆಫ್ಟ್ ಇಂದ ರೈಟ್ ಏನೋ ಫುಲ್ಲು ಒಂಥರ ಬಿಡೋ ಥರ ಆಗುತ್ತೆ, ಫುಲ್ ಓಪನ್ ಆಗ್ಬಿಟ್ಟು ಒಂಥರ ಫುಲ್ ಫ್ರೀ ಆದಂಗೆ ಆಗುತ್ತೆ ಮೈ. ಆಮೇಲೆ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ, ಹೊಟ್ಟೆ ಒಂಥರ ಊತಾ ಇರೋದು, ಹೊಟ್ಟೆ ಸ್ವಲ್ಪ ಕಡಿಮೆ ಆಗಿದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಸ್ಲೀಪಲ್ಲಿ ಡಿಸ್ಟರ್ಬ್ ಆಗ್ತಾ ಇತ್ತು ಸರ್. ಇವಾಗ ಪೀಸ್ಫುಲ್ಲಾಗಿ ಸ್ಲೀಪ್, 10 ಗಂಟೆ ಮಲಗಿದ ತಕ್ಷಣ ಒಂದು 10-15 ಮಿನಿಟ್ಸ್ಗೆ ನಿದ್ದೆ ಬರುತ್ತೆ. ಮಾರ್ನಿಂಗ್ ತನಕ ಡಿಸ್ಟರ್ಬ್ ಇರಲ್ಲ, 6:30 ತನಕ ಡೀಪ್ ಸ್ಲೀಪಲ್ಲಿ ಇರ್ತೀನಿ. ಗುಡ್. ಆಮೇಲೆ ಈ ನಮ್ಮ ನರ್ಸು ಒಂದು 50% ರಿಲ್ಯಾಕ್ಸ್ ಆಗಿದೆ ಅನ್ನಿಸ್ತಾ ಇದೆ ಸರ್. ಓಕೆ, ಈಗ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಹೇಳಿ ಸರ್. ನನ್ನ ಔಷಧಿ ದುಸ್ತನಲ್ಲಿ ಯಾವ್ಯಾವುದು ನೀವು ಮನೆ ಮದ್ದುಗಳೆಲ್ಲ ತಗೊಂಡಿದ್ರಿ ಸರ್? ಪ್ರೀಬಯೋಟಿಕ್ ನೀವೇನು ಹೇಳಿದ್ರು, ಪ್ರೀಬಯೋಟಿಕ್ ತಗೊಂಡು ಮೆಂತೆ ಬೆಳ್ಳುಳ್ಳಿ ಜಿಂಜರ್ ಅದು ತಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಡ್ರಿಂಕ್ಸ್ ಮಿಸ್ ಆಗಲ್ಲ ಸರ್ ಬೆಳಗ್ಗೆ ಈವ್ನಿಂಗ್. ಆಮೇಲೆ ಪೀಪಲ್ ಲೀಫ್ ಪೌಡ್ರು, ನೀಮ್ ಲೀಫ್ ಪೌಡ್ರ್ ಅದು ತಗೊಂತಿದ್ದೀನಿ ಅಷ್ಟೇ ಸರ್. ಆಮೇಲೆ ಮಿರಾಕಲ್ ಡ್ರಿಂಕ್ಸ್ ತಗೊಂತಿದ್ದೀನಿ. ವೆರಿ ಗುಡ್ ಅಪ್ಪ, ಥ್ಯಾಂಕ್ ಯು. ಓಕೆ ಸರ್, ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರು, ಅವ್ರು ಯಾವ ರೀತಿ ಬದಲಾದ್ರು, ಗುಣಮುಖರಾದ್ರು ಅಂತ ಮಾಹಿತಿ ಕೊಡ್ತಾ ಇದ್ರು. ತಮಗೆ ಪರ್ಸನಲಿ ಯಾವ ರೀತಿ ಫೀಲ್ ಆಗುತ್ತೆ ಈ ರೀತಿಯಾಗಿ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ? ನಾನು ಹೇಳ್ತೀನಿ, ನಾನು ಇಷ್ಟು ಸೀನಿಯರ್ ಮೋಸ್ಟ್ ಐಎಎಸ್ ಆಫೀಸರ್ ಆಗಿ ರಿಜಿಸ್ಟ್ರೇಟೆಡ್ ಆಗಿ ನಾನೇನು ಬಂದು ಟಿ ವಿ ಮುಂದೆ ಕೂತ್ಕೊಂಡು ಇಲ್ಲಿ ಮಾತಾಡೋದು ಇನ್ನೊಂದು ಕಡೆ ಏನು ಬೇಕಾಗಿರಲಿಲ್ಲ, ಆರಾಮಾಗಿ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಏನು ಅಂತಂದರೆ ಅದು ಎಂಜಾಯ್ಮೆಂಟ್ ಅಲ್ಲ. ಹೌದು, ನಾವು ಏನಾದರೂ ಒಂದು ಹೊಸದು ಕಂಡುಹಿಡಿದು ನೆಕ್ಸ್ಟ್ ಜನ್ರೇಷನ್ ಟು ಜನ್ರೇಷನ್ ಅದಕ್ಕೆ ಒಳ್ಳೆಯದಾಯಿತು ಅಂದರೆ ಅದು ಹ್ಯಾಪಿನೆಸ್ ಅನ್ನೋದು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟ್ ಇದ್ದಾಗ, ಅದರ ಹಿಂದೆ ಅಲ್ಲೇನೇ ಸ್ಪೆಷಲ್ ಸೆಕ್ರೆಟರಿ ಇದ್ದಾಗ ಫೈಟ್ ಮಾಡಿದೆ ಎಮ್ ಜಿ ಎನ್ ಆರ್ ಐ ಜಿ ಉದ್ಯೋಗ ಖಾತ್ರಿ ಯೋಜನೆ ಅಂತಾರ ಅದರಲ್ಲಿ ಭಾರತ ಸರ್ಕಾರದಲ್ಲಿ. ಬಿಹಾರಲ್ಲಿ ಲ್ಯಾಂಡೇ ಇಲ್ಲ, ಪಬ್ಲಿಕ್ ಲ್ಯಾಂಡು, ಪಾಪ್ಯುಲೇಷನ್ಸ್ ಜಾಸ್ತಿ. ಈಗ ನೀವು ಬರೀ ಪಬ್ಲಿಕ್ ಲ್ಯಾಂಡಲ್ಲೇ ಟ್ರೀ ಪ್ಲ್ಯಾಂಟೇಷನ್ ಮಾಡಬೇಕಂತ ಹೇಳ್ತೀರಿ, ಪ್ರೈವೇಟಲ್ಲಿ ಮಾಡಿದ್ರೆ ಏನು ತಪ್ಪು? ಪ್ರೈವೇಟ್ ಲ್ಯಾಂಡಲ್ಲಿ ಮಾಡಿದ್ರೂ ಸಹ ಕಾರ್ಬನ್ ಸಿಕ್ವೆಸ್ಟ್ರಿಗೆ ಒಳ್ಳೆಯದಾಗುತ್ತೆ, ಆಮೇಲೆ ಎಂಟೈರ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗುತ್ತೆ, ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಅವ್ರಿಗೆ ಹಣ್ಣು ಬಂತು ಅಂದರೆ ಮಾರ್ತಾರಂತಲ್ಲ, ಅಲ್ಟಿಮೇಟ್ಲಿ ನ್ಯಾಷನಲ್ ಪಾಲಿಸಿ ಆಯಿತು. ಇವತ್ತು ನಾನು ನಮ್ಮ ಫ್ಯಾಕ್ಟ್ರಿಗೆ ಹೋಗ್ಬೇಕಂತಂದ್ರೆ ನೋಡ್ತಾ ಇದ್ದರೆ ಎಲ್ಲ ಕಡೆ ಬೋರ್ಡ್ಗಳಿರ್ತದೆ, ಇದು ಉದ್ಯೋಗ ಖಾತ್ರಿ ಸೌಜನ್ಯ ಅಂತ. ಅವಾಗ ಎಷ್ಟು ಖುಷಿ ಆಗುತ್ತೆ, ಎಂಟೈರ್ ಕಂಟ್ರಿ ಪಾಲಿಸಿ ಆಯ್ತಲ್ಲ. ಸಿಮ್ಲರ್ಲಿ ಇವಾಗ ಏನು ಕಂಡುಹಿಡಿದಿದ್ದೀನಿ, ಎಂಟೈರ್ ವರ್ಲ್ಡಲ್ಲಿ ಎಷ್ಟು ಜನ ಸ್ಟ್ರೋಕಿಂದ ಸಫರ್ ಪಡ್ತಾ ಇದ್ದಾರೆ. ಎಸ್ಪೆಷಲಿ ವರ್ಟಿಗೋ ಅಂತ ಬಂದ ತಕ್ಷಣ ಶಾಕ್ ಆಗ್ತದೆ, ಏನಪ್ಪ ಯಾವತ್ತು ಏನಾಗ್ತದೆ, ಏನೇನೂ ಇಲ್ಲ. ಆಮೇಲೆ ಹಾರ್ಟ್ ಪೇಷಂಟ್ಸ್ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್, ಅವ್ರಿಗೆಲ್ಲ ಒಂಥರ ವರದಾನ ಆದಂಗೆ ಆಗ್ತಲ್ವ ಅದು. ಸೊ ಆದ್ದರಿಂದ ಏನಂದರೆ ಇದೇ ಒಂಥರ ಖುಷಿ ಆಗುತ್ತೆ. ದಿಸ್ ಇಟ್ ಸೆಲ್ಫ್ ಈಸ್ ನೋ ಹ್ಯಾಪಿನೆಸ್. ಸೊ ಅದಕ್ಕೆ ಇದು ಆ ಹ್ಯಾಪಿನೆಸ್ನ ಹೆಂಗೆ ಕ್ವಾಂಟಿಫೈ ಮಾಡೋಕ್ಕಂತೂ ಆಗಲ್ಲ, ಅದು ಅಷ್ಟು ಖುಷಿ ಆಗುತ್ತೆ. ಯಾರಾದರೂ ಬೇರೆಯವ್ರದ್ದು ಲೈಫ್ ಕೊಟ್ಟರೆ, ಸೊ ಈಗ ಕಿಡ್ನಿ, ಓ ಇನ್ನು ಮುಗಿದೋಯ್ತು ಕಿಡ್ನಿ ಆಯಿತು, ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅದಕ್ಕೆ ಬೇರೆ 18-20 ಲಕ್ಷ ಖರ್ಚು, ಮತ್ತು ಪಿಸ್ತೂಲ್ ಹಾಕ್ಸ್ಕೊಬೇಕು, ಅದಕ್ಕೊಂದು 1-2 ಲಕ್ಷ ಖರ್ಚು ಇದು. ಸೊ ಅವು ಬಡವರಿಗೆಲ್ಲ ಎಲ್ಲ ಇಟ್ಕೊತೈತೆ, ಚೆನ್ನಾಗಿರೋರಿಗೇನು ತೊಂದರೆ ಇಲ್ಲ. ಸೊ ಅಂಥವ್ರಿಗೆಲ್ಲ ನೀವು ಇಂಥ ಈಸಿಯೆಸ್ಟ್ ಮೆಥಡ್ನ ಹೇಳ್ಕೊಟ್ಬಿಟ್ರೆ, ಮನೆ ಮದ್ದುಗಳು ಇದೆಲ್ಲದನ್ನು, ಸೊ ಎಷ್ಟು ಚೆನ್ನಾಗಿರ್ತೈತೆ. ಅಲ್ಟಿಮೇಟ್ಲಿ ಏನು, ನಾವು ಹುಟ್ಟೋದು ಹುಟ್ಟಿದ ಮೇಲೆ ಏನು ಮಾಡಿದ್ವಿ ಅಂದರೆ ಮಕ್ಕಳು ಹುಟ್ಟಿಸಿದ್ವಿ, ಒಂದು ಮನೆ ಮಾಡಿದ್ವಿ, ಇದು ಮಾಡಿದ್ವಿ, ಅದು ಮುಖ್ಯ ಅಲ್ಲ, ಬೇರೆಯವ್ರಿಗೆ ಏನು ಕೊಟ್ಟಿವಿ ಅಂತ ಅನ್ನೋದು ಭಾರಿ ಇಂಪಾರ್ಟೆಂಟು. ಸೊ ಇವತ್ತು ಈ ಮನೆಯಲ್ಲಿ ಪ್ರಾಬ್ಲಮ್ ಬಂತು, ಕಣ್ಣಿಡಕ್ಕಿಡದೆ ಅದ್ರ ಮೇಲೆ ನಾನು ಎಂದೂ ಮಾರ್ಕೆಟಿಗೆ ತರಬೇಕಂತ ನನ್ನ ಜನ್ಮದಲ್ಲೇನು ಚಿಂತೆ ಮಾಡಿಲ್ಲ, ಯೋಚನೆಯೂ ಮಾಡಿಲ್ಲ. ಸೊ ಅದನ್ನು ಪ್ರವೋಕ್ ಮಾಡಿ ಟಾಪ್ ಪೀಪಲ್ಲು, ಆಮೇಲೆ ಭಾರತ ಸರ್ಕಾರನೂ ಮತ್ತು ಕರ್ನಾಟಕ ಸರ್ಕಾರನೂ ಫಂಡಿಂಗ್ ಮಾಡಿದ್ದಕ್ಕೆ ಇವತ್ತು ಪಬ್ಲಿಕ್ ಬಂತಿದ್ದು. ಸೊ ಇವರೆಲ್ಲ ಇದು ಅಲ್ಟಿಮೇಟ್ಲಿ ಸಮ್ ಅನ್ನೋನ್ ಫೋರ್ಸ್ ಇದು ಮಾಡ್ತು, ಇವತ್ತು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಓಕೆ ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಸುಬ್ರಹ್ಮಣ್ಯ ಅಂತ ಮಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಸರ್ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ಕಾರ ಸರ್, ನನಗೆ ಒಂದು 100 ವರ್ಷದಿಂದ ಡಸ್ಟ್ ಅಲರ್ಜಿ. ಇದು ಯಾವ್ದು ಟ್ಯಾಬ್ಲೆಟ್ ಅಂದ್ರೆ ಆಗ್ತಾ ಇಲ್ಲ, ಅದಕ್ಕೆ ಮಿರಾಕಲ್ ಡ್ರಿಂಕ್ ಅಂತ ಹೇಳಿ ಇದು ಮಾಡೋಣ ಅಂತ ಹೇಳಿ ನೋಡಿದೆ. ಅದಕ್ಕೆ ಬಾರಿ ಸಿಂಪಲ್ ಅಪ್ಪ, ಆಂಟಿ ಏಜಿಂಗು, ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರೀನಲ್ ಕೇರು, ಈವ್ನಿಂಗ್ ಇಮ್ಯೂನ್ ಕೇರು, ಈ ಪ್ರೋಟೋಕಾಲ್ ಇತ್ತು ಅಂತಂದ್ರೆ ಈವನ್ 30 ವರ್ಷ ಇರೋರು ಅಲರ್ಜಿಕ್ನವ್ರಿಗೂ ಒಳ್ಳೆಯದಾಗಿದೆ. ಅದರ ಜೊತೆಯಲ್ಲಿ ಅಗಸೆ ಮಜ್ಜಿಗೆ ಮಾಡ್ಕೊಳ್ಳೋ ಹೊತ್ತಿನಲ್ಲಿ ಬಿಸಿನೀರು ಹಾಕಿ ಅದನ್ನು ಇದು ಮಿಕ್ಸಿನಲ್ಲಿ ಇದು ಮಾಡಿಕೊಂಡ್ರೆ ಅದು ಚೆನ್ನಾಗಿರ್ತೈತೆ. ಆಮೇಲೆ ಕುಡಿದ ಮೇಲೆ ಬಾಯಿ ತೊಳ್ಕೊಳ್ಬೇಕು. ಕೆಲವ್ರಿಗೆಲ್ಲದನ್ನು ಅಲರ್ಜಿ ಇರೋರಿಗೆ ಇದು ಮೊಸರು ಮತ್ತೆ ಅಗ್ರಿವೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಏನು ತೊಂದರೆ ಇಲ್ಲ, ಅದು ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದ ಸುಬ್ರಹ್ಮಣ್ಯ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಇದೀಗ ರಾಮಕೃಷ್ಣ ಅಂತ ಚನ್ನಪಟ್ಟಣದಿಂದ ಕಾಲರ್ ಇದ್ದಾರೆ. ನಮಸ್ತೆ.
ನಮಸ್ಕಾರ ಮೇಡಮ್. ಸರ್ ಇದಾರೆ, ಮಾತನಾಡಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ರಾಮಕೃಷ್ಣ ಅವರೇ. ಸರ್ ನಂದು 4 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ. ಸರಿಯಪ್ಪ, ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಪರಿಹಾರ ಇದೆಯಾ? 100% ಇದೆಯಪ್ಪ. ಈಗ ನಿಮ್ಮ ಚನ್ನಪಟ್ಟಣದವರೇ ಒಬ್ಬರು ಟೀಚರ್ ಸ್ಟ್ರೋಕ್ ಆಗಿ ಚೆನ್ನಾಗಾಗಿದ್ದಕ್ಕೆ ಅವರ ಪ್ರಿನ್ಸಿಪಲ್ ಇವತ್ತು ಬೆಳಗ್ಗೆ ನಂಗೆ ರಿಂಗ್ ಮಾಡಿದರು. ಬೆಳಗ್ಗೆ ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಅನ್ಥಿಂಕಬಲ್, ನಿಮ್ಮ ಚನ್ನಪಟ್ಟಣದಲ್ಲಂತೂ ಮ್ಯಾಕ್ಸಿಮಮ್ ಇವರು ಉಪಯೋಗ ಪಡ್ತಾ ಇದ್ದಾರೆ. ಏನಂತಂದರೆ ಡಯಾಲಿಸಿಸಲ್ಲಿ ಇದು ಯೂರಿನ್ ಬರ್ತಾ ಇದೆಯಾ? ಈಗ ಒಂದ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಬರ್ತಾ ಇದೆ ಸರ್, ಅಷ್ಟೇನಿಲ್ಲ. ಓಕೆ, ತೊಂದರೆ ಇಲ್ಲ. ಬಿ ಪಿಯಿಂದ ಆಯಿತು ಅಥವಾ ಬಿ ಪಿ ಶುಗರಿಂದ ಆಯಿತು ನಿಮಗೆ? ಅದು ಶುಗರ್ ಇಂದ ಬಿ ಪಿ ಇಂದ ಹೋಗಿರೋದು ಸರ್, 180 ಇತ್ತು ಬಿ ಪಿ. ಹಂಗಾದ್ರೆ ಭಾರಿ ಫಾಸ್ಟ್ ರಿಕವರಿ ಆಗುತ್ತಪ್ಪ. ಬಿ ಪಿ ಇಂದ ಅಂತೂ ಭಾರಿ ಫಾಸ್ಟ್ ಆಗ್ತದೆ. ಜನರಲಿ ಏನು ಅಂದರೆ ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳೋದು ಬಿ ಪಿ ಇಂದ ಕಿಡ್ನಿ ಫೇಲ್ಯೂರ್ ಆದಾಗ ಶ್ರಿಂಕ್ ಆದಾಗ ಮತ್ತೆ ಅದು ರೀಜನರೇಟ್ ಆಗಲ್ಲ, ಅದಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಏನೂ ತೊಂದರೆ ಇಲ್ಲ ನಿಮಗೆ. ಯೂರಿನ್ ಫ್ಲೋ ಅವೆಲ್ಲನೂ ನೀವು ನೋಡ್ತೀರಿ. ಮತ್ತು ಏನಂದರೆ ಒಂದೇ ಒಂದು, ಫಸ್ಟ್ ನೀವು ಮನಸ್ಸಲ್ಲಿ ಇಟ್ಕೋಬೇಕು ನಾನು ಲೈಫ್ ಟೈಮ್ ಡಯಾಲಿಸಿಸ್ ಮಾಡಿಸ್ಕೊಳ್ಳಲ್ಲ, ಡಯಾಲಿಸಿಸಿಂದ ಹೊರಬರ್ತೀನಿ ಅಂತ ಅನ್ನೋದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರಬೇಕು. ಎರಡನೇನೇನಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಸ್ಪಷ್ಟವಾಗಿ ನಾನು ಡಿಫೈನ್ ಮಾಡಿದ್ದೀನಿ, ಅದನ್ನು ಇದು ಮಾಡಬೇಕು. ಮೂರನೇದು, ಕೆಲವರು ಹೇಳ್ತಾರೆ ಡಯಾಲಿಸಿಸ್ ಮಾಡ್ಕೊಂಡು ಹೋದಾಗ ಏ ಇನ್ನು ಹಿಂಗಿರು ಡಯಾಲಿಸಿಸ್ ಕೊಡ್ತೀವಿ, ಏನು ಬೇಕಾದ್ರೆ ತಿನ್ನಿರಿ ಅಂತ ಹೇಳ್ತಾರೆ. ದಯವಿಟ್ಟು ಹಂಗೇನು ಮಾಡೋಕೆ ಹೋಗ್ಬೇಡ್ರಿ. ಕ್ರಿಯೇಟಿನ್ ಏನು ರೈಸ್ ಆಯಿತು ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತೈತೆ, ಸೋಡಿಯಂ ಕಡಿಮೆ ಆಗುತ್ತೆ, ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ, ಕ್ಲೋರೈಡ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಪೊಟ್ಯಾಶ್ ಜಾಸ್ತಿ ಆಗುತ್ತೆ, ಓವರಾಲ್ ನಿಮಗೆ ಸಿಸ್ಟಮೇ ಇದಾಗ್ತೈತೆ. ಸೊ ಆದ್ದರಿಂದ ಕರೆಕ್ಟಾಗಿ ನೀವು, ನಾನೇನು ಡಯಟ್ ಸ್ಪೆಷಲಿ ಡಯಟ್ ಬರೆದಿದ್ದೀನಿ ಅದಕ್ಕೆ. ಸೊ ಇವನ್ನು ಬ್ರೆಡ್ಡು ಬಿಸ್ಕೆಟನ್ನು ತಿನ್ನಬಾರ್ದು, ಆಮೇಲೆ ಕೊಕೊನಟ್ ಚಟ್ನಿನೂ ತಿನ್ನಬಾರ್ದು. ಸೊ ಅಷ್ಟು. ಬಟ್ ಆದ್ರೂ ಫಿಶ್ ಬೈ ಚಾನ್ಸ್ ನಾನ್ ವೆಜ್ ಆಗಿ ಬೇಕಡ್ ಫಿಶ್ ಏನಂತ ತಿಂದ್ರಿ ಅಂತಂದರೆ ಫಾಸ್ಟ್ ನಿಮಗೆ ಇದು ಸಿಗುತ್ತೆ, ಏನೋ ರಿಲೀಫ್ ಸಿಗುತ್ತೆ ವೆರಿ ಫಾಸ್ಟ್. ಡೆಫಿನೆಟ್ಲಿ ನೀವು ಡಯಾಲಿಸಿಸಿಂದ ಆಚೆ ಬರ್ತೀರಪ್ಪ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸರ್, ಮಹಿಳೆಯರಿಗೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಸೊ ಅದಕ್ಕೆ ಯಾವ ಥರನಾದಂಥ ಔಷಧಿ ಇದೆ ಮಿರಾಕಲ್? ಸಿ, ಎಂಟೈರ್ ಮಹಿಳೆಯರಿಗೆ ಎಸ್ಪೆಷಲಿ ಡಿಸ್ಮೆನೋರಿ ಅಂತ ಪ್ರಾಬ್ಲಮ್ ಇದೆ, ಬ್ಲೀಡಿಂಗ್ ವಿತ್ ಪೈನ್, 70% ಮಹಿಳೆಯರಿಗೆ ಅದಿದೆ. ಸೊ ನಮ್ಮಲ್ಲಿ ಆ್ಯಂಟಿ ಏಜಿಂಗು ಮತ್ತು ಇಮ್ಯೂನ್ ಕೇರು ಬೆಳಿಗ್ಗೆ ಮತ್ತು ಸಂಜೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಆಫ್ಟರ್ನೂನ್ ತೊಗೊಂಡು ಸ್ವಲ್ಪ ಅಗಸೆ ಮಜ್ಜಿಗೆ ಇವೆಲ್ಲ ತೊಗೊಂಡು ತಂದರೆ ಒಂದು ತಿಂಗಳಲ್ಲೇ ಒಂದು 10 ವರ್ಷ 15 ವರ್ಷ ಪ್ರಾಬ್ಲಮ್ ಇರೋರಿಗೂ ರಿಲೀಫ್ ಸಿಗುತ್ತೆ. ಅಷ್ಟೇ, ಅದೇನೂ ಇಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಬ್ಯಾಲೆನ್ಸ್ ಮಾಡೋದು. ನಂದು ಏನು ಗೊತ್ತಾ, ಸೆಲ್ ರೀಜನರೇಷನ್ ಪ್ರಿನ್ಸಿಪಲ್ಸು. ಈಗ ನಮ್ಮ ಬಾಡಿನಲ್ಲಿ 78 ಆರ್ಗನ್ಸ್ ಇದೆ, 78 ಟೈಪ್ಸ್ ಸೆಲ್ಸ್ ಇದೆ. ಸೆಲ್ಲೇ ಆರ್ಗನ್ ಆಗೋದು, ಸೆಲ್ಲು ಮತ್ತು ಅದನ್ನು ಗ್ರೂಪ್ ಮಾಡಿದ್ರೆ ಟಿಶ್ಯೂ ಅಥವಾ ಗ್ರೀ ಟಿಶ್ಯೂ ಗ್ರೂಪ್ ಮಾಡಿದ್ರೆ ಆರ್ಗನ್ ಆಗುತ್ತೆ. ಅದಕ್ಕೆ ಯಾವ ಫುಡ್ ಬೇಕು ಅದು ನಮ್ಮ ಮೊಟ್ಟೆಲಿರೋ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಗೊತ್ತು, ಅದು ಆ ಪರ್ಟಿಕ್ಯುಲರ್ ಎನ್ಝೈಮ್ಸ್ ರಿಲೀಸ್ ಮಾಡುತ್ತೆ. ಆ ಎನ್ಝೈಮ್ಸು ಆ ನ್ಯೂಟ್ರಿಯೆಂಟ್ಸ್ನ ಬ್ರೇಕ್ ಮಾಡುತ್ತೆ, ದೇವ್ರು ಕೊಟ್ಟರು ಊಟದಲ್ಲಿ ಆ ನ್ಯೂಟ್ರಿಯೆಂಟ್ಸು ಆ ಪರ್ಟಿಕ್ಯುಲರ್ಗೆ ಹೋಗ್ತೈತೆ. ಸೊ ಆವಾಗ ಹೋಲ್ ಬಾಡಿ ಆಟೋಮೆಟಿಕ್ಲಿ ಸರಿ ಹೋಗುತ್ತೆ. ಇದೇನು ಇದು ಮ್ಯಾಜಿಕ್ ಅಂತೂ ಮಾಡಿಲ್ಲ, ಮತ್ತು ಇದರಲ್ಲಿ ಏನು ಸ್ಟೆರಾಯ್ಡ್ಸ್ ಆಗಿಬಿಟ್ಟು ಇಮಿಡಿಯೇಟ್ಲಿ ಇದಂತೂ ಏನು ಮಾಡಿಲ್ಲ. ಇದು ಬೇಸಿಕಲಿ ಇಡೀ ಬಾಡಿ ಸಿಸ್ಟಮನ್ನು ರಿಜುನೋವೇಷನ್ ಮಾಡೋದೇ ನಾನು ಮಾಡಿರೋದು. ಎಷ್ಟೋ ಜನ ಎಂಟೈರ್ ವರ್ಲ್ಡ್ ವೈಡ್ ಪೀಪಲ್ ಆರ್ ಎಂಜಾಯಿಂಗ್. ಈಗ ನಿನ್ನೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದ ಝೂಮಲ್ಲಿ ಕಿಡ್ನಿ ಪೇಷಂಟ್ಸ್ ಅಡ್ರೆಸ್ ಮಾಡ್ತಾ ಇದ್ದೆ, ಅದರಲ್ಲಿ ಒಬ್ಬ ಲೇಡಿ ಫ್ರಮ್ US ಇದ್ಲು, ತೆಲುಗು ಲೇಡಿ. ಏನೆಲ್ಲ ತಳೆ ಕ್ವಶನ್ಸ್ ಕೇಳ್ತಾ ಇದ್ರು. ಅಫ್ಕೋರ್ಸ್ ಕ್ರಿಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿಮರ್ಶೆ. ನಾನು ಆಮೇಲೆ ಒಂದೇ ಮಾತು ಹೇಳಿದೆ, ಸೊ ಈಗ ನೀನು ಸುಮ್ಮನೆ ಇರಮ್ಮ, ಇಲ್ಲೇ ಪೇಷಂಟ್ಸ್ ಇದ್ದರೆ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ತೆಲುಗುನವರು ಯಾರಾದರೂ ನಿಮಗೆ ಹೇಳ್ತಾರಂತ. ಅದರಲ್ಲೊಬ್ಬರು ಪಾಲಿಸಿಸ್ಟಿಕ್ ಕಿಡ್ನಿ, 22 ಸೆಂಟಿಮೀಟರ್, ಅದು ನಾನು ನೋಡಿಲ್ಲ, ಸೆಕೆಂಡ್ ಪೇಷಂಟು ಅದು. ಅವರು ಡೈರೆಕ್ಟಾಗಿ ಹೇಳಿದರು 8.5 ಕ್ರಿಯೇಟಿನ್ ಏನಿತ್ತು, ಏನೋ 7.5 ಏನೋ, ಈಗ 5 ಆಗಿದೆ, ಬರೀ 18 ದಿನದಲ್ಲಿ. ಓಕೆ, ಆ ಅಮ್ಮನಿಗೆ ಅವರೇ ಉತ್ತರ ಕೊಟ್ಟರು. ಓಕೆ ಸರ್. ಸೊ ಅಫ್ಕೋರ್ಸ್ ವಿಮರ್ಶೆನೂ ಭಾರಿ ಇಂಪಾರ್ಟೆಂಟ್, ವಿಮರ್ಶಿದ್ದಷ್ಟು ಇನ್ನೂ ಕ್ಲಾರಿಟಿ ಆಗುತ್ತೆ ಆ್ಯಕ್ಚುಲಿ. ಕರೆಕ್ಟ್. ಇವತ್ತಿನ ಸಂಚಿಕೆಯಲ್ಲಿ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು ತಮಗೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಯಲ್ಲಿ. ಸದಾ ಮುಂದೆ ದಿಗ್ವಿಜಯ ನ್ಯೂಸ್.